ಕೋವಿಡ್ ನಂತರ ಗುಡ್ಡಾಪುರ ದಾನಮ್ಮ ದೇವಿ ಜಾತ್ರೆಗೆ ವಿಜಯಪುರ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಹಳ್ಳಿಗಳ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆ ಕೈಗೊಂಡರು. ವಿಜಯಪುರದಿಂದ ಅಂದಾಜು 65 ಕಿಲೋಮೀಟರ್ ದೂರವಿರುವ ಸುಕ್ಷೇತ್ರ ಗುಡ್ಡಾಪುರಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಪಾದಯಾತ್ರೆ ಕೈಗೊಳ್ಳುತ್ತಾರೆ. ಕೋವಿಡ್ನಿಂದಾಗಿ ಕಳೆದ 2 ವರ್ಷ ಭಕ್ತರ ಸಂಖ್ಯೆ ಇಳಿಮುಖಗೊಂಡಿತ್ತು. ಆದರೆ ಈ ಬಾರಿ ವಿಜಯಪುರದಿಂದ ಅಪಾರ ಭಕ್ತರು ಪಾದಯಾತ್ರೆ ಕೈಗೊಳ್ಳುವ ಮೂಲಕ ತಾಯಿ ದಾನಮ್ಮ ದೇವಿಯ ಕ್ಷೇತ್ರದೆಡೆಗೆ ಸಾಗಿದರು. ದಾರಿಯುದ್ದಕ್ಕೂ ಪಾದಯಾತ್ರಿಗಳಿಗೆ ಭಕ್ತರು ಸಕಲ ವ್ಯವಸ್ಥೆಯನ್ನು ಮಾಡುವ ಮೂಲಕ ಭಕ್ತಿ ಪರಾಕಾಷ್ಠೆ ಮೆರೆದರು. ಆ ಗುಡ್ಡಾಪುರ ಅಂದ್ರೆ ಒಂದು ಮಹಿಮೆ ಇದೆ. ಅಲ್ಲಿ ದಾನಮ್ಮ ದೇವಿ ದರ್ಶನ ಆಗುತ್ತೆ ನಮಗೆ. ಅಲ್ಲಿ ದಾನಮ್ಮ ದೇವಿಗೆ 3 ಹೊತ್ತು ಪ್ರತಿದಿನ 3 ಹೊತ್ತು ಪೂಜೆ ಆಗ್ತದೆ. ಮಧ್ಯಾಹ್ನ, ಬೆಳಿಗ್ಗೆ ಮತ್ತು ಸಾಯಂಕಾಲ 3 ಹೊತ್ತು ಪೂಜೆ ವಿಶೇಷವಾಗಿ ಸಿಗ್ತದೆ ಹೋದವ್ರಿಗೆ. ಆಮೇಲೆ ಈಗ ನಾವು ಹೋಗ್ತಾ ಇದ್ದೇವೆ ಅಂದರೆ ಚಟ್ಟಿ ಜಾತ್ರೆ ಒಂದು ವಿಶೇಷವಾದ ಒಂದು ಜಾತ್ರೆ ಇರ್ತದೆ. ಅಲ್ಲಿ ಎಲ್ಲ ಭಕ್ತಾದಿಗಳು ಎಲ್ಲ ಜಿಲ್ಲೆಗಳಿಂದ ಕೂಡ ಬರ್ತಾರೆ ಅಲ್ಲಿಗೆ. ಅಲ್ಲಿಗೆ ಬಂದಾದಮೇಲೆ ಒಂದು ದರ್ಶನ ಪಡ್ಕೊಂಡು ಅವರು ದಾನಮ್ಮ ದೇವಿಗೆ ಭಕ್ತಿಯಿಂದ ಬಂದರೆ ಎಲ್ಲ ಶಕ್ತಿ ಯುಕ್ತಿ ಎಲ್ಲ ಕೊಟ್ಟು ಕಾಪಾಡ್ತಾಳೆ. ಬಿಜಾಪುರದಿಂದ 60 ಕಿಲೋಮೀಟ್ರ್ ಕಾಲನೂ ನಡ್ಕೊಂಡು ಹೋಗ್ತಾರೆ. ಇಲ್ಲಿ ಸುಮಾರು ಜನ ಬರ್ತಾರೆ ಸರ್. ಅಂದಾಜು ಒಂದು ಬಿಜಾಪುರ ಅರ್ಧಕ್ಕರ್ಧ ಖಾಲಿನೇ ಆಗಿರ್ತದೆ ಸರ್ ಹೇಳ್ಬೇಕಂದ್ರೆ. ಆಮೇಲೆ ಸುತ್ತಮುತ್ತ ಹಳ್ಳಿಗಳಿಂದಾಗಲಿ ಬೇರೆ ಡಿಸ್ಟಿಕ್ಕಿಂದ ಬಾಗಲಕೋಟೆ ಆಮೇಲೆ ಗುಲ್ಬರ್ಗ, ಯಾದಗಿರಿ, ಇಂಡಿ ಎಲ್ಲ ಕಡೆಯಿಂದನೂ ಬಂದು ಒಂದು ವಿಶೇಷವಾಗಿ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೆಚ್ಚಿನ ಜನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಬರ್ತಾರೆ ಸರ್. ಯಾಕಂದ್ರೆ 2 ವರ್ಷ ಕರೋನಾ ಇರೋದ್ರಿಂದ ಯಾರೂ ಬಂದಿರಲಿಲ್ಲ. ಈಗ ಹೆಚ್ಚಿನ ಜನರು ಬಂದು ಕೇಸಿ ಒಂದು ವಿಶೇಷವಾದ ಕಾರ್ಯಕ್ರಮನೂ ಅಲ್ಲಿ ಏರ್ಪಡಿಸಿದ್ದಾರೆ ಸರ್.